Welcome back. ನಾವು ಇವತ್ತಿನ ವಿಡಿಯೋದಲ್ಲಿ ಮೆಮೊರಿ ಕೆಟಗರಿನ ತಗೊಂಡು ಆ ಕೆಟಗರಿಲಿ ಅಥವಾ ಆ ವಿಭಾಗದಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ಸ್ ಇದೆ ಅಂತ ನೋಡೋಣ ನಾನು ನನ್ನ ಕಳೆದ ವಿಡಿಯೋದಲ್ಲೇ ಹೇಳಿರೋ ಹಾಗೆಯೇ ಮೆಮೊರಿ ಅನ್ನೋದು ಎಲ್ಲ ಸಬ್ಜೆಕ್ಟ್ಗೂ ಅನ್ ಅನ್ವಯ ಆಗುತ್ತಲ್ವಾ ಮಕ್ಕಳು ಮೆಮೊರಿ ಅಥವಾ ಜ್ಞಾಪಕ ಶಕ್ತಿ ಜಾಸ್ತಿ ಇದ್ದರೆ ಜಾಸ್ತಿ ಮಾಡಿಕೊಂಡಷ್ಟು ಅವರಿಗೆ ಬಹಳಷ್ಟು ಅನುಕೂಲ ಇರುತ್ತೆ ಎಲ್ಲ ಸಬ್ಜೆಕ್ಟು ಅವರದನ್ನು ಅಪ್ಲೈ ಮಾಡ್ಕೊಬೋದು ಯಾಕಂದರೆ ಎಲ್ಲ ಸಬ್ಜೆಕ್ಟ್ಗೂ ನೆನಪಿನ ಶಕ್ತಿ ಬಹಳಷ್ಟು ಮುಖ್ಯ ಆಗುತ್ತೆ ಸೊ ಈಗ ಓದ್ಬಿಟ್ಟು ಆಗಲೇ ಮರ್ತೋಗುತ್ತೆ ಬೇಗ ಬೇಗ ಮರ್ತೋಗ್ತಾ ಇರುತ್ತೆ ಎಕ್ಸಾಮ್ ಟೈಮಲ್ಲಿ ನಂಗೆಲ್ಲ ಮರ್ತೋಗುತ್ತೆ ಅಂತ ಕಂಪ್ಲೇಂಟ್ಸ್ ಮಾಡೋ ಮಕ್ಕಳೇ ಜಾಸ್ತಿ ಇರ್ತಾರೆ ಯಾಕಂತಂದರೆ ಓದ್ತಾರೆ ಆಸಕ್ತಿ ಇಟ್ಟು ಓದಿ ಕಲ್ತ್ಕೊಂಡು ಎಷ್ಟೇ ಓದಿದ್ರು ನಮಗೆ ನೆನಪೇ ಇರಲ್ಲ ನೆನಪಿನ ಶಕ್ತಿನೇ ತುಂಬ ಕಮ್ಮಿ ಇದೆ ಅಂತ ಹೇಳೋ ಮಕ್ಕಳೇ ಜಾಸ್ತಿ ಸೊ ಅವ್ರಿಗೆಲ್ಲ ನಾವು ಏನು ಈಸಿಯಾಗಿ ಒಂದು ಸೊಲ್ಯೂಷನ್ ಯಾವ್ದು ಇದೆ ಅಂತಂದರೆ ಖಂಡಿತ ಈ ಟೂಲ್ ಮುಖಾಂತರ ಆ ಒಂದು ಸಲ್ಯೂಷನ್ನ ಅಥವಾ ಒಂದು ಏನು ರಿಸಲ್ಟ್ನ ಅವರು ನೋಡಬಹುದು ಹೇಗೆ ಅಂತ ನೋಡ್ತಾ ಹೋಗೋಣ ಸೊ ಮೆಮೊರಿ ಗೇಮ್ಸ್ ಅಥವಾ ಮೆಮೊರಿ ಆ್ಯಕ್ಟಿವಿಟೀಸ್ನ ತುಂಬ ಕಡೆ ಎಲ್ಲರೂ ಅಂದರೆ ಸ್ಕೂಲ್ ಮಕ್ಕಳಿಗೆ ಅಥವಾ ಕಾಲೇಜ್ ಮಕ್ಳಿಗೂ ಸಹ ಇದನ್ನು ಹೆಲ್ಪ್ ಆಗುತ್ತೆ ಮೆಮೊರಿ ಜಾಸ್ತಿ ಇತರ ಆಕ್ಟಿವಿಟೀಸ್ ಮುಖಾಂತರ ಚಟುವಟಿಕೆಗಳ ಮುಖಾಂತರ ಹೋಗೋಣ ಸೊ ನಾನು ನಿಮಗೆ ಲಾಸ್ಟ್ ಯಾವುದು ಅಂದ್ರೆ ಶೋ ಆಲ್ ಸೊ ನಾನು ಹೇಳ್ತಿದ್ದೆ ಅಲ್ವಾ ಒಂದೊಂದು ಕೆಟಗರಿ ಸಾರಿ ಒಂದೊಂದು ಗ್ರೇಡ್ಸಿಗೆ ಹೋದಷ್ಟು ಜಾಸ್ತಿ ಹೋದಷ್ಟು ನೀವು ಯಾವುದೇ ಕೆಟಗರಿ ಇದ್ರೂ ಇಂಗ್ಲಿಷ್ ಆಗಿರಬಹುದು ಅಥವಾ ಮ್ಯಾಥ್ಸ್ ಆಗಿರ್ಬಹುದು ಅಥವಾ ಬೇರೆ ಯಾವ ಕೆಟಗರಿ ಆರ್ಟ್ಸ್ ಆಗಿರ್ಬೋದು ನೆಕ್ಸ್ಟ್ ಮೆಮೊರಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲ ಅದರಲ್ಲೂ ಒಂದೊಂದು ಗ್ರೇಡ್ ಹೋಗ್ತಂಗೆ ಒಂದೊಂದು ಕಾನ್ಸೆಪ್ಟ್ ಆಡ್ ಆಗ್ತಾ ಹೋಗ್ತಾ ಇತ್ತು ಸೊ ನೀವು ಅದನ್ನು ನೋಡಿಕೊಂಡು ನೀವು ಯಾರಿಗೂ ಮ್ಯಾಚ್ ಆಗುತ್ತೆ ಅಥವಾ ಯಾವ ಒಂದು ಸಿಲೆಬಸ್ ಗ್ರೇಡ್ ಮಕ್ಳಿಗೆ ಮ್ಯಾಚ್ ಆಗುತ್ತೆ ಅಂದರೆ ನೋಡ್ಕೊಂಡು ನೀವು ಹೇಳ್ಕೊಡಿ ಅಂತಿದ್ದೆ ಈ ಶೋಲಲ್ಲಿ ಏನಂತಂದರೆ ಎಲ್ಲ ಗ್ರೇಡ್ಸ್ದು ಒಂದೇ ಕಡೆ ಸಿಗುತ್ತೆ ನಿಮಗೆ ಸೊ ನೀವು ಒಂದೇ ಕಡೆ ನೋಡ್ಬೋದು ಅಥವಾ ನಿಮಗೆ ಇಲ್ಲ ನನಗೆ ಬರೀ ಪ್ರೈಮರಿ ಮಕ್ಳಿಗೆ ಹೇಳ್ಕೊಡ್ಬೇಕು ನಂಗೆ ಫೋರ್ತ್ ಗ್ರೇಡಲ್ಲಿ ಏನೇನಿದೆ ಸಾಕು ಮ್ಯಾಕ್ಸಲ್ಲಿ ಅಂದರೆ ನೀವು ಅಷ್ಟನ್ನೇ ಇಟ್ಕೊಂಡು ತೋರಿಸ್ಬೋದು ಲಾಗಿನ್ ಆಗಿ ಇಲ್ಲ ಆಲಲ್ಲಿ ಒಟ್ಟಿಗೆ ಎಲ್ಲ ಬರುತ್ತೆ ಅಂತಂದರೆ ಕೆಲವೊಂದು ಸರಿ ಆಗುತ್ತೆ ಶೋ ಆಲ್ ಕೊಟ್ಬಿಟ್ಟು ಈಗ ನೋಡಿ ನಾನು ಮ್ಯಾಕ್ಸಿಗೆ ಹೋದರೆ ಎಲ್ಲ ಬಂದ್ಬಿಡುತ್ತೆ ಸೊ ಅವ್ರಿಗೆ ಇದು ಏನು ಅಂತ ಗೊತ್ತಿರಲ್ಲ ಪ್ರೈಮರಿ ಮಕ್ಳಿಗೆ ಇದೇನಿದು ರೇಷ್ಯೋ ಅಥವಾ ಪರ್ಸೆಂಟೇಜ್ ಇನ್ನೂ ಅವ್ರಿಗೆ ಸಿಲೆಬಸಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ದೇ ಇರೋರಿಗೆ ಏನಪ್ಪ ಇದು ಎಷ್ಟು ಒಂದಿದೆ ಇದು ಈ ಬೇಡ ನನಗೆ ಈ ಟೂಲ್ ಅಲ್ಲಿ ತುಂಬ ಮಾಹಿತಿ ಇದೆ ನನ್ಗೆ ಇದು ಗೊತ್ತೇ ಇಲ್ಲ ಅಂತ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಈ ಥರ ಕೆ ಇದು ಕೊಟ್ಟಿದ್ದಾರೆ ಅಂತಂದರೆ ಗ್ರೇಡ್ಸ್ ಕೊಟ್ಟಿದ್ದಾರೆ ಸೊ ಒಂದಾದಮೇಲೆ ಒಂದಾದಮೇಲೆ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಲ್ಲ ಮೊನ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ಆ ಥರ ಜಾ ಗ್ರೇಡ್ಸ್ಗೆ ನಾವು ಆ್ಯಡ್ ಮಾಡ್ಕೊತ ಹೋಗೋಕ್ಕೆ ಬಟ್ ಈ ಗ್ರೇಡಲ್ಲಿ ಬರೀ ಲಿಮಿಟೆಡ್ ಆ ಗ್ರೇಡ್ ಮಕ್ಕಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಈ ಥರನಾದರೂ ಲಾಗಿನ್ ಆಗ್ಬೋದು ಇಲ್ಲ ಶೋ ಆಲ್ ಅಂದರೆ ಎಲ್ಲ ಅದ್ರದ್ದು ತೋರಿಸುತ್ತೆ ನೀವು ಲಾಗಿನ್ ಆಗ್ಬೋದು ಸೊ ಈಗ ನಾನು ಶೋ ಆಲಲ್ಲಿ ಮೆಮೊರಿ ಲಾ ಲಾಗಿನ್ ಇದ್ದೀನಿ ಸೊ ಮೆಮೊರಿಯಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ಸೊ ಮೆಮೊರಿಯಲ್ಲಿ ಕೂಡ ಒಂದು ಆ್ಯರೋಸ್ದು ಒಂದು ಲರ್ನಿಂಗ್ ಇದೆ ಸೊ ಈಗ ನೋಡಿ ಇದು ಡೌನ್ ಕೆಳಗಡೆ ಹೋಗೋದಕ್ಕೆ ಸೊ ನೆಕ್ಸ್ಟ್ ಅದು ರೈಟ್ ತೋರಿಸುತ್ತೆ ಲೆಫ್ಟ್ ತೋರಿಸ್ತಾ ಇದೆ ಸೊ ಲೆಫ್ಟ್ ಹೋಗ್ಬೇಕು ಸೊ ಈ ತರ ಇದು ಒಂದು ಗೇಮು ಸೊ ಅದನ್ನ ಯಾವ ಕರೆಕ್ಟಾಗಿ ತೋರಿಸುತ್ತೆ ಮಕ್ಕಳು ಅದನ್ನ ಮೆಮೊರಿಲಿ ನೋಡ್ಕೊಂಡಿದ್ ತಕ್ಷಣ ಅಂತ ನೋಡಿ ಯಾವ ಕಡೆ ಹೋಗುತ್ತೆ ಅನ್ನೋದನ್ನ ಈ ಗೇಮಲ್ಲಿ ಆಟ ಆಡೋದು ಸೊ ಇದು ಡೈರೆಕ್ಷನ್ಸ್ ಗೇಮು ಸೊ ನೆಕ್ಸ್ಟ್ ಇದು ಎಲ್ಲಾ ಎಲ್ಲ ಗ್ರೇಡ್ ಮಕ್ಕಳು ಆಡ್ಬೋದು ನಾನು ಹೇಳಿರೋ ಹಾಗೇನೆ ಮೆಮೊರಿನಾ ಈ ತರ ಐ ಮೀನ್ ಏನೋ ಪ್ರೈಮರಿ ಮಕ್ಕಳು ಆಡಬೇಕು ಅಥವಾ ಹೈಸ್ಕೂಲ್ ಮಕ್ಕಳು ಆಡಬೇಕು ಅಂತ ಇಲ್ಲ ಯಾಕಂದ್ರೆ ಇದು ಎಲ್ರಿಗೂ ಬೇಕು ಮೆಮೊರಿ ಎಲ್ಲಾ ಸಬ್ಜೆಕ್ಟ್ಗೂ ಬೇಕು ಎಲ್ಲ ಗ್ರೇಡ್ ಅವ್ರಿಗೂ ಬೇಕು ಸೊ ನೆಕ್ಸ್ಟ್ ಇದೊಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ನೋಡಿದ ತಕ್ಷಣ ಈಗ ಸೆವೆನ್ ಅಂತ ಬಂತು ಬ್ಲಿಂಕ್ ಆಯಿತು ಅದನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟು ಟೂ ಮತ್ತು ನೈನ್ ಆಯಿತು ನೋಡಿದ ತಕ್ಷಣ ಯಾವುದು ನಂಬರ್ಸ್ನ ಹೈಲೈಟ್ ಮಾಡಿದೆ ಅಂತ ನೋಡಿಕೊಂಡು ಅದನ್ನು ಪ್ರೆಸ್ ಮಾಡಬೇಕು ಸೊ ಆ ಥರ ಇದರಲ್ಲಿ ಕೂಡ ಅವ್ರಿಗೆ ಫಾಸ್ಟಾಗಿ ಬರೋದಿರುತ್ತೆ ನಂಬರ್ಸ್ ಜಾಸ್ತಿ ಆಗೋದಿರುತ್ತೆ ಸೊ ಅದನ್ನು ನೋಡಿಕೊಂಡು ಅವರು ಆಟ ಆಡಬಹುದು ಸೊ ಮೆಮೊರಿ ಜಾ ಈ ಥರ ಸೊ ನೋಡಿದ ತಕ್ಷಣ ಮಕ್ಕಳು ನೆನ್ಪಿಡ್ಕೋತಾರೆ ನೋಡಿದ್ದು ವಿಷ್ಯುವಲಿ ಅವ್ರು ನೋಡಿದ ತಕ್ಷಣ ಅವರು ಎಷ್ಟು ಬೇಗ ನೆನ್ಪಿಡ್ಕೋತಾರೆ ಅನ್ನೋದಕ್ಕೆ ಇದು ಒಂದು ಮೆಮೊರಿ ಗೇಮು ಸೊ ಅದಾದಮೇಲೆ ಮ್ಯಾಚ್ ಅನಿಮಲ್ಸ್ ಅಂತ ಇದೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಗೇಮು ನೋಡಿದ ನೆನೆ ಇದು ಪ್ರೈಮರಿ ಮಕ್ಕಳೆಲ್ಲ ಆಡ್ಬೋದು ನೋಡಿ ಈ ಥರ ಇಲ್ಲಿ ಆನೆ ಇತ್ತು ಸೊ ಆನೆ ಎಲ್ಲಿ ನೋಡಿದೆ ನಾನು ಇಲ್ಲಿ ನೋಡಿದೆ ಅಂತ ಸೊ ಅದನ್ನು ಸೊ ನೆಕ್ಸ್ಟು ಮತ್ತೆ ಮತ್ತೆ ಒತ್ತದ ಬೇಕಾಗಿರಲ್ಲ ಇದು ನೋಡಿರೋದು ನೆನಪಿದ್ರೆ ಮತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕಂತ ಕಾರ್ಡ್ ಕಾರ್ಡಿಂದೆ ಸೊ ನೆಕ್ಸ್ಟ್ ಇಲ್ಲೇನೋ ಆನೆ ಇದೆ ಇದನ್ನು ಎಲ್ಲಿ ನೋಡಿದೆ ಇಲ್ಲಿ ನೋಡಿದ್ದೆ ಸೊ ಕರೆಕ್ಟ್ ಇದೆ ಸೊ ನೆಕ್ಸ್ಟು ಇದನ್ನು ನಾನು ಇಲ್ಲಿ ನೋಡಿದ್ದೆ ಸೊ ಸೊ ಈ ಥರ ನೋಡಿದ್ದನ್ನು ಮತ್ತೆ ಮತ್ತೆ ಕ್ಲಿಕ್ ಮಾಡಿದೆ ಯಾರು ಬೇಗ ಮಾಡ್ತಾರೆ ಅನ್ನೋದನ್ನು ಈ ಗೇಮಲ್ಲಿ ನೋಡ್ಕೋಬೋದು ಸೊ ಇದು ಕೂಡ ಒಂದು ಮೆಮೊರಿ ಗೇಮು ಮ್ಯಾಚ್ ಮಾಡೋದು ಸೊ ಎಲ್ಲ ಮ್ಯಾಚ್ ಮಾಡೋದೇ ಇದೆ ಮ್ಯಾಚ್ ಇದು ಅನಿಮಲ್ಸ್ ಇತ್ತು ನೆಕ್ಸ್ಟ್ ಇದು ಫ್ರೂಟ್ಸ್ ಇದೆ ಅದಾದಮೇಲೆ ವೆಜಿಟೇಬಲ್ಸ್ ಇದೆ ಸೊ ಎಲ್ಲ ವೆಜಿಟೇಬಲ್ಸ್ ಸೊ ಈ ವೆಜಿಟೇಬಲ್ಸ್ ಯಾವುದು ಅಂತಲೂ ನೋಡ್ದಂಗೆ ಆಗುತ್ತೆ ತಿಳ್ಕೊಂಡಂಗಾಗುತ್ತೆ ಸೊ ಇದು ಬೆಳ್ಳುಳ್ಳಿ ಇದೆ ಇಲ್ಲಿ ಗಾರ್ಲಿಕ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಸೊ ಆ ಥರ ಯಾವುದು ವೆಜಿಟೇಬಲ್ ಇದೆ ಇಲ್ಲಿ ಆನಿಯನ್ ಇದೆ ಆನಿಯನ್ ಕರೆಕ್ಟಾಗಿದೆ ಸೊ ನೋಡಿ ನೋಡಿರ್ತಾರೆ ಇದನ್ನು ಎಲ್ಲಿ ನೋಡಿದ್ದೀನಿ ನಾನು ಅಂತ ಇದು ಬ್ರೊಕೊಲಿ ಅಂತೀವಿ ಸೊ ಎಲ್ಲಿ ನೋಡಿದ್ದೀವಿ ಅನ್ನೋದನ್ನು ಅವರು ನೆನಪಿಟ್ಕೊಂಡು ಮಾಡುವಂಥದ್ದು ಸೊ ಅದೇ ಥರ ವೆಜಿಟೇಬಲ್ಸ್ ಆಯಿತು ನೆಕ್ಸ್ಟು ನಂಬರ್ಸ್ ಇದೆ ಸೊ ನಂಬರ್ಸ್ ಯಾವುದು ನೋಡಿರ್ತಾರೆ ಓಕೆ ಫೋರ್ ಇದೆ ಇಲ್ಲಿ ಇಟ್ ಸೆವೆನ್ ಆಯಿತು ಇಟ್ ಟೂ ಬಂತು ಸಿಕ್ಸ್ ಇದೆ ಇಲ್ಲಿ ಸೊ ಫೋರ್ ಎಲ್ಲಿ ನೋಡಿದ್ದೆ ಇಲ್ಲಿ ನೋಡಿದ್ದೆ ಸೊ ಮತ್ತೆ ಹೋಗಿ ಅವ್ರು ಕ್ಲಿಕ್ ಮಾಡೋದು ಬೇಡ ಟೂ ಎಲ್ಲಿ ನೋಡಿದ್ದೆ ಇಲ್ಲಿ ನೋಡಿದ್ದೆ ಆ ಥರ ಸೆವೆನ್ ಇಲ್ಲಿ ನೋಡಿದ್ದೀನಿ ಸಾರಿ ಸೆವೆನ್ ಇಲ್ಲಿದೆ ಸೊ ನೆಕ್ಸ್ಟು ಸಿಕ್ಸ್ ಇದೆ ಸಿಕ್ಸ್ ಇದು ಹಾಗೆ ಆಗುತ್ತೆ ಮ್ಯಾಚ್ ಯಾಕಂದ್ರೆ ಒಂದೇ ಒಂದು ಮಿಕ್ಕಿದೆ ಸೊ ಆ ಥರ ಮಕ್ಕಳು ನೋಡಿ ನೆನ್ಪಿಟ್ಕೊಳ್ಳೋದಕ್ಕೆ ಇದೆಲ್ಲ ಮೆಮೊರಿ ಗೇಮ್ಸ್ ಅಂತ ನಾವು ಹೇಳ್ತೀವಿ ಸೊ ಈ ಮೆಮೊರಿ ಗೇಮ್ಸ್ನ ಆದಷ್ಟು ಜಾಸ್ತಿ ಆ್ಯಕ್ಟಿವಿಟೀಸ್ನ ಎಲ್ಲ ಆಕ್ಟಿವಿಟೀಸ್ನ ಟ್ರೈ ಹೇಳಿ ಎಲ್ಲ ಮಕ್ಳಿಗೂ ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಸೊ ಅವ್ರು ಕಷ್ಟ ಆದರೂ ಪರವಾಗಿಲ್ಲ ಆಡೋದಕ್ಕೆ ಪ್ರಯತ್ನ ಪಡಬೇಕು ಪ್ರೈಮರಿ ಮಕ್ಕಳು ಯಾಕಂತಂದ್ರೆ ಮೆಮೊರಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತೇ ಇದೆ ಸೊ ಇದು ಮೆಮೊರಿಯಲ್ಲಿ ಶೋ ಆಲಲ್ಲಿ ತೋರಿಸಿದಾಗಿಂದ ನಾನು ಎಲ್ಲಾನು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಿ ಹಿಡಿದು ಸಿಕ್ಸ್ ಸ್ಟ್ಯಾಂಡರ್ ತನಕ ಏನೇನೆಲ್ಲ ಇದೆ ಎಲ್ಲ ಶೋ ನಾನು ಇಟ್ಕೊಂಡಿದೀನಿ ಅಂದಮೇಲೆ ಎಲ್ಲ ಏನು ಕೆಟ್ಟ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟಿರುತ್ತೆ ಇಲ್ಲೇನೆ ಸೊ ಇಷ್ಟೇ ಇರೋದು ಮೆಮೊರಿ ಸೊ ಮಕ್ಕಳಿಗೆ ಆಡಿಸಿ ಟೈಮ್ ಫ್ರೀ ಟೈಮ್ ಸಿಕ್ತಾಗೆಲ್ಲ ಈ ತರ ಒಂದು ಮೆಮೊರಿ ಗೇಮ್ಸ್ ಆ್ಯಕ್ಟಿವಿಟೀಸ್ನ ಆಡಿಸಿ ಸೊ ದಟ್ ಅವರು ಇದ್ ಮುಖಾಂತರ ಆಟ ಆಡ್ದಾಗೂ ಇರುತ್ತೆ ಅದರ ಜೊತೆಗೆ ಅವರು ಮೆಮೊರಿನ ಹೇಗೆ ಟೆಸ್ಟ್ ಮಾಡ್ಕೊಂಡಂಗೂ ಇರುತ್ತೆ ನಂಗೆ ಹೆಂಗೆ ನೋಡಿದ ತಕ್ಷಣ ನೆನಪಿದ್ಯಾ ಅಥವಾ ನಾನು ಒಂದು ಕಾರ್ಡ್ನ ಕ್ಲಿಕ್ ಮಾಡಿ ಅದರಿಂದ ಏನಿದೆ ಅಂತ ನಾನು ಬೇಗ ನೆನಪಿಡ್ಕೊತೀನ ಒಬ್ಬರು ಒಬ್ಬರಿಗೆ ಒನ್ ಆನ್ ಒನ್ ಆಡಿಸಿ ಸೊ ಯಾರು ಬೇಗ ಮಾಡ್ತಾರೆ ಸೊ ದಟ್ ಅವರು ಎಷ್ಟು ಟೈಮಲ್ಲಿ ಮಾಡ್ತಾರೆ ಅಂತ ಅಂತ ಕಾಂಪಿಟೇಷನ್ಸ್ ಥರ ಮಾಡಿದ್ರು ಹೆಲ್ದಿ ಕಾಂಪಿಟೇಷನ್ಸ್ ಆಗುತ್ತೆ ಮಕ್ಕಳಿಗೆ ನೆನಪಿನ ಶಕ್ತಿ ಬಗ್ಗೆ ಅವರೇ ಅವ್ರ ನೆನಪಿನ ಶಕ್ತಿ ಎಷ್ಟಿದೆ ಅನ್ನೋದನ್ನು ಟ್ರೈ ಮಾಡ್ದಂಗೂ ಆಗುತ್ತೆ ಸೊ ಇದಿಷ್ಟು ನಾನು ಮೆಮೊರಿಲಿ ಹೇಳ್ಕೊಟ್ಟಿದ್ದಾಗಿತ್ತು ನಾನು ನೆಕ್ಸ್ಟ್ ಕೂಡ ಇನ್ನೂ ಒಂದು ಕೆಟಗರಿ ಇದೆ ಆ ಕೆಟಗರಿಲಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಈ ಒಂದು ಏನು ಮೆಮೊರಿಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಟ್ರೈ ಮಾಡಿ ಮಕ್ಕಳೇ ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು